ವೀಕ್ಷಕರೇ ನಮಸ್ಕಾರ ಈ ಕ್ಷಣದ ಮೆಗಾ ಡಿಬೇಟ್ ಬ್ರಾಹ್ಮಣ ಎ ಟು ಎದುರೇಟು ಮೆಗಾ ಡಿಬೇಟ್ ಗೆ ಸ್ವಾಗತ ನಾನು ವಸಂತ್ ಕುಮಾರ್ ವೀಕ್ಷಕರೇ ನಮ್ಮ ದೇಶದ ಪರಂಪರೆಯಲ್ಲಿ ಬ್ರಾಹ್ಮಣ ಸಮಾಜ ಅದರದೇ ಆದಂತ ಕೊಡುಗೆಯನ್ನ ನೀಡಿದೆ ಅದರದೇ ಆದಂತ ಒಂದು ಸೇವೆಯನ್ನ ಸಲ್ಲಿಸಿದೆ ಅನಾದಿ ಕಾಲದಿಂದಲೂ ಕೂಡ ಈ ದೇಶದ ಪರಂಪರೆಯಲ್ಲಿ ಬ್ರಾಹ್ಮಣ ಸಮಾಜ ಅನೇಕ ಕೊಡುಗೆಗಳನ್ನ ನೀಡಿದೆ ಆದರೆ ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಈ ಒಂದು ಬ್ರಾಹ್ಮಣ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಪದಗಳನ್ನು ಉಪಯೋಗಿಸುತ್ತಾ ಆ ಇಡೀ ಬ್ರಾಹ್ಮಣ ಸಮಾಜವನ್ನ ಒಂದು ಉದ್ದೇಶಪೂರ್ವಕವಾಗಿ ಹೀಯಾಳಿಸ್ತಾ ಇದ್ದಾರೆ ಕಠೋರವಾಗಿ ಮಾತನಾಡ್ತಾ ಇದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಎಸ್ ವೀಕ್ಷಕರ ಈ ಕ್ಷಣದ ಮೆಗಾ ಡಿಬೇಟ್ ಬ್ರಾಹ್ಮಣ ಎ ಟು ಎದುರೇಟು ಈ ಮೆಗಾ ಡಿಬೇಟ್ ನಲ್ಲಿ ಮೈಸೂರಿನಲ್ಲಿ ನಡೆದಂತ ಈ ಘಟನೆ ಸಾಹಿತಿ ಪಿ ಮಲ್ಲೇಶ್ ಅವರು ಬ್ರಾಹ್ಮಣ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಪದಗಳನ್ನು ಮಾತನಾಡ್ತಾ ಇಡೀ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದನ್ನ ಇವತ್ತು ಇಡೀ ರಾಜ್ಯಾದ್ಯಂತ ಬ್ರಾಹ್ಮಣ ಸಮಾಜ ಅದನ್ನ ಕಠೋರವಾಗಿ ಖಂಡಿಸ್ತಾ ಇದೆ ಈಗಾಗಲೇ ರಾಜ್ಯದ ಅನೇಕ ಕಡೆಗಳಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ ಆ ಅವಹೇಳನಕಾರಿಯಾಗಿ ಮಾತನಾಡಿದಂತ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆ ಬ್ರಾಹ್ಮಣ ಸಮಾಜ ಈಗ ಕಠೋರವಾಗಿ ಅದನ್ನ ಟೀಕಿಸಿದೆ ಖಂಡಿಸಿದೆ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಇಡೀ ರಾಜ್ಯದಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೆಗಾ ಡಿಬೇಟ್ ನಲ್ಲಿ ಮೂವರು ಗಣ್ಯರೊಂದಿಗೆ ಈ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದಾರೆ ಎಸ್ ವೀಕ್ಷಕರ ಈ ಕ್ಷಣದ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆ ಗಣ್ಯರಿದ್ದಾರೆ ಗಜೇಂದ್ರಗಡ ತಾಲೂಕಿನ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದಂತ ರಾಮಚಂದ್ರ ಗಾಡ್ಬಳಿ ಅವರು ನಮ್ಮ ಜೊತೆ ಈ ಚರ್ಚೆಗಿದ್ದಾರೆ ಸರ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯದರ್ಶಿಗಳು ಹಾಗೂ ಗಜೇಂದ್ರಗಡ ತಾಲೂಕಿನ ಬ್ರಾಹ್ಮಣ ಸಮಾಜದ ಕಾರ್ಯಾಧ್ಯಕ್ಷರು ಆದಂತ ಸಂಜೀವ್ ಕುಮಾರ್ ಜೋಶಿ ಅವರು ನಮ್ಮ ಜೊತೆ ಈ ಚರ್ಚೆಗಿದ್ದಾರೆ ಸರ್ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯನ್ನ ಪಡೆದಂತ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಸುರೇಶ್ ಭಟ್ ಕಲಂಭಟ್ ಪೂಜಾರ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತೇವೆ ಸರ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಚರ್ಚೆಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ದೇಶದ ಪರಂಪರೆಯನ್ನ ನಾವು ಒಂದ್ ಸಾರಿ ನೋಡಿದಾಗ ಇತಿಹಾಸದ ಪುಟಗಳನ್ನ ನಾವು ತೆರೆದು ನೋಡಿದಾಗ ಬ್ರಾಹ್ಮಣ ಸಮಾಜ ಇಡೀ ಸಮಾಜಕ್ಕೆ ಒಂದು ಸಂಸ್ಕೃತಿಯನ್ನ ಕಲಿಸುವಲ್ಲಿ ತನ್ನದೇ ಆದಂತ ಒಂದು ಸೇವೆಯನ್ನ ಸಲ್ಲಿಸಿದೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡುವಲ್ಲಿ ಬ್ರಾಹ್ಮಣ ಸಮಾಜದ ಕೊಡುಗೆ ಅಪಾರವಾದ ಬೆಲೆ ಕಟ್ಟಕ್ಕಾಗಲಾರ ಆ ಸಂಸ್ಕೃತಿಯನ್ನ ಕಲಿಸಿದೆ ಆ ಪರಂಪರೆಯನ್ನ ಕಲಿಸಿದೆ ಆ ಒಂದು ತಳಹದಿಯ ಮೇಲೆ ಆ ಇಡೀ ಸಮಾಜ ಬದುಕ್ತಾ ಇದೆ ಸೌಮ್ಯ ಸ್ವಭಾವ ಎಂದೇ ಹೆಸರನ್ನ ಮಾಡಿದಂಥದ್ದು ಬ್ರಾಹ್ಮಣ ಸಮಾಜ ಆದ್ರೆ ದುರ್ದೈವ ಇವತ್ತಿನ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಸ್ಕೋದ್ರ ತಮ್ಮದೇ ಆದಂತ ಒಂದು ವಿಚಾರ ಲಹರಿಯನ್ನ ಹರಿಬಿಟ್ಟು ತಮ್ಮ ಸಾಹಿತ್ಯದ ಮೂಲಕ ತಮ್ಮ ಬರವಣಿಗೆಯ ಮೂಲಕ ತಮ್ಮದೇ ಮಾತಿನ ಮೂಲಕ ಇಡೀ ಬ್ರಾಹ್ಮಣ ಸಮಾಜವನ್ನ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆ ಬ್ರಾಹ್ಮಣ ಸಮಾಜದವರು ಇವತ್ತು ಉಗ್ರವಾಗಿ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಬನ್ನಿ ವೀಕ್ಷಕರೇ ಈ ಒಂದು ಮೆಗಾ ಡಿಬೇಟ್ ನಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಣ ಸರ್ ತಮಗೆ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಈ ತರ ಬ್ರಾಹ್ಮಣ ಸಮಾಜ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗದೆ ಸೌಮ್ಯ ಸ್ವಭಾವ ಯಾವುದೇ ಸಮಾಜದ ತಿದ್ದುವಂತ ಕೆಲಸವನ್ನ ಮಾಡುತ್ತೆ ಹೊರತು ತಪ್ಪು ಮಾಡುವಂತ ಕೆಲಸ ಸಮಾಜ ಯಾವತ್ತೂ ಮಾಡಲ್ಲ ಆದ್ರೂ ಕೂಡ ಯಾವಾಗ್ಲೂ ಜನರಿಗೆ ಮಾದರಿಯಾದಂಥದ್ದು ಒಂದು ಸಂಸ್ಕೃತಿಯನ್ನ ಕಲಿಸಿದಂತ ಸಮಾಜಕ್ಕೆ ಇವತ್ತು ಬೇರೆ ವ್ಯಕ್ತಿಗಳು ಮಾತನಾಡ್ತಾ ಇದ್ದಲ್ಲ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಇದು ದುರುದ್ದೇಶದಿಂದ ಮಾಡ್ತಕ್ಕಂತ ಅಪಾರ ನಾನು ಈ ಗಜೇಂದ್ರಗಡ ತಾಲೂಕಿನ ಬ್ರಾಹ್ಮಣ ಸಮಾಜದ ಅಧ್ಯಕ್ಷನಾಗಿ 10 ವರ್ಷದಿಂದ 15 ವರ್ಷದಿಂದ ನಾನು ಕೆಲಸ ಮಾಡ್ತೇನೆ ನಮ್ಮ ಸಮಾಜದ ಒಂದು ಚೌಕಟ್ಟಿನಲ್ಲಿ ನಮ್ಮ ಇಲ್ಲಿಯ ಗಣ್ಯ ವ್ಯಕ್ತಿಗಳು ಮತ್ತು ಶಾಸಕರ ಸರ್ಕಾರದೊಂದಿಗೆ ನಮ್ಮ ಸಮಾಜಕ್ಕೆ ಬೇಕಾದಂತಹ ಅಭಿವೃದ್ಧಿಗಳನ್ನು ನಾವು ಮಾಡ್ತಾ ನಮ್ಮ ಧಾರ್ಮಿಕ ಉತ್ಸವಗಳನ್ನಾಗಲಿ ಇದಾಗ ನಾವೆಲ್ಲ ಮಾಡಿಕೊಂಡು ಯಾವುದೇ ಸಮಾಜಕ್ಕೂ ನಾವು ಅವಹೇಳನಕಾರಿ ಮಾತನಾಡದೆ ಯಾರಿಗೂ ನಾವು ನಿಂದಿಸದೆ ನಮ್ಮ ಸಮಾಜದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ಚೌಕಟ್ಟಿನಲ್ಲಿ ಮಾಡ್ಕೋತ ಹೋಗ್ತೀವಿ ಇದಕ್ಕೆ ಉದಾಹರಣೆ ಬೆಳಗಾವಿಯಲ್ಲಿ ಒಂದು ಸಮಾವೇಶ ಆಯಿತು ಬ್ರಾಹ್ಮಣ ಸಮಾಜದ ಅಲ್ಲಿ ಎಲ್ಲ ನಮ್ಮ ರಾಜ್ಯದ ಸಚಿವರುಗಳು ಎಲ್ಲರೂ ಬಂದಾಗ ಒಬ್ಬ ಸಚಿವರು ಹೇಳಿದರು ಬ್ರಾಹ್ಮಣ ಸಮಾಜದ ಸಮಾವೇಶ ನೋಡಿ ನಾವೆಲ್ಲ ಕಲಿಬೇಕು ಅಂತಕ್ಕಂಥ ಪಾಠವನ್ನು ಬೆಳಗಾವಿಯ ಒಂದು ಬ್ರಾಹ್ಮಣ ಸಮಾವೇಶದಲ್ಲಿ ಹೇಳಿದ್ರು ಆ ಸಮಾವೇಶಕ್ಕೆ ಹೋಗಿದ್ದೆ
रीतिया ना तम नमदे चौकटली ना कलते यहा समाज ना नि नम दुर्दव यह रीतिया नम समाज के याक को नम्बर यक्ष प्रश्न आगे अल सको जगह बरतार अंतरल आर आगे अल्क ना पाठ कल नमद अलसंख्यात समाज इन नमगेन अंत मनोभवन इकोतारो ना नम समाज वत नम ब्रह्म नम राज्य राज्य मटदली ना तक पाठ ना कल इत तम राजकीय बड़े बेसक मतलू संजीव कुमार नेर प्रश्न वेदिकेष्टे स्पष्ट हेल्ती ब्राह्मण्यत्व ब्राह्मण यार आगे सौम्य आ सौम्यदरतक दुड शक्ति मोस्टली अर्थ आगे ना तक इन एरनेदारी देश कटोद्रे हिड़ू राज्य कटोद्रे हिड़ू आव कपिमुष्टि ऐन बेरे कड़ेल अदान कसक नमदे स्वातंत्र हिड़ू आव शक्ति तुटोर ब्राह्मण्य अोस्टली नन मटी मर्तिर अदक ಮಾತನಾಡೋರು ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು ಇಲ್ಲ ಅವರಿಗೆ ಅರ್ಥ ಗೊತ್ತಿರಲಿಕ್ಕಿಲ್ಲ ಅಂತ ಅನ್ನೋ ಭಾವನೆ ಇದ್ರು ಇರಬಹುದು ಯಾಕಂದ್ರೆ ಇತಿಹಾಸವನ್ನ ತಿಳಿಯಲಾರದವ ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷ ಆಯ್ತು 75 ವರ್ಷ ಮತ್ತು ಅದಕ್ಕಿಂತ ಮುಂಚೆನೂ ಕೂಡ ಈ ದೇಶಕ್ಕೆ ಬ್ರಾಹ್ಮಣ ಸಮಾಜ ಸಲ್ಲಿಸಿದಂತ ಸೇವೆ ಸಂಘಟನೆ ಆಗಿರಬಹುದು ಸ್ವಾತಂತ್ರ್ಯ ಹೋರಾಟ ಆಗಿರಬಹುದು ಅಥವಾ ಬದುಕಿನ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಈ ದೇಶಕ್ಕೆ ಅನೇಕ ಕೊಡುಗೆಯನ್ನ ಅಮೂಲ್ಯವಾದ ಸೇವೆಯನ್ನ ಕೊಟ್ಟಿದ್ದು ಬ್ರಾಹ್ಮಣ ಸಮಾಜ ನಾವೆಲ್ಲ ಅದನ್ನ ಅನುಭವಿಸ್ತಾ ಇದ್ದೀವಿ ದಿನನಿತ್ಯದ ಬದುಕಿನಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೀವಿ ಆದರೂ ಕೂಡ ಇತಿಹಾಸವನ್ನ ತಿರುಚುವಂತ ಕೆಲಸ ಇತಿಹಾಸವನ್ನ ಮರೆಮಾಚುವಂತ ಕೆಲಸ ಇದರ ಹಿಂದೆ ಇದೆಯಾ ಅಂತ ಒಂದು ಪ್ರಶ್ನೆ ಅದನ್ನ ಹೇಳೋದು ನೇರವಾಗಿ ಹೇಳೋದಾದ್ರೆ ಇದೊಂದು ಷಡ್ಯಂತ್ರನೂ ಇದ್ರು ಇರಬಹುದು ನ ರಾಜಕೀಯವಾಗಿ ತಮ್ಮ ಬೇಳೆ ಬಸ್ಕೊಳ್ಳೋಸ್ತರವಾಗಿ ತಮ್ಮ ತೀಟೆಗೋಸ್ಕರವಾಗಿ ನಮ್ಮ ಸಮಾಜ ನಮ್ಮ ಬ್ರಾಹ್ಮಣ್ಯ ಸಮಾಜವನ್ನ ಮತ್ತು ಬ್ರಾಹ್ಮಣ್ಯ ಅಂತ ಹೇಳೋ ಪದಗಳನ್ನು ಬಳಕೆ ಮಾಡಿಕೊಂಡು ತಮ್ಮದೇ ಆದಂತ ತಮ್ಮ ಏನು ತಮ್ಮ ಹೆಸರನ್ನು ಗಳಿಕೆಗೋಸ್ಕರವಾಗಿ ಎಷ್ಟೋ ಸಲ ಈಗ ನಾ ಪ್ರಸಂಗವಾಗಿ ಒಂದು ಸಾಕಷ್ಟು ಸಲ ಹೇಳಿದ್ದೀನಿ ಎಲ್ಲೋ ಒಂದು ಕಡೆ ಮಾತನಾಡಬೇಕಾದ್ರೂ ಹೇಳಿದ್ದೀನಿ ಏನು ಬರೇ ಬ್ರಾಹ್ಮಣ್ಯ ಒಂದೇ ಅಲ್ಲ ಬ್ರಾಹ್ಮಣರು ಇವತ್ತಿನ ಮಟ್ಟಿಗೆ ನಾ ಹೇಳಿದೆ ಈಗ ನನಗೆ ನಡೆದಾದಂತ ಒಂದು ಸಹಾಯ ಇವತ್ತು ಹಿಂದುತ್ವ ಅಂತ ಬಂದಾಗ ಇವತ್ತು ಒಂದು ಪ್ರಾಣಿಯನ್ನ ಸಂರಕ್ಷಣೆ ಮಾಡುವಂತ ಸಂದರ್ಭದಲ್ಲಿಯೂ ಸಹಿತವಾಗಿ ಏನು ನಾವು ಇವತ್ತು ಕಲ್ಪವೃಕ್ಷ ಕಾಮಧೇನುವನ್ನ ಗೋಮಾತೆಯನ್ನ ಸಂರಕ್ಷಣೆ ಮಾಡಲಿಕ್ಕೆ ನನಗೆ ಇವತ್ತು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ನನ್ನ ಹೆಮ್ಮೆ ಮತ್ತು ನನ್ನದೇ ಆದಂತ ಜವಾಬ್ದಾರಿಯಿಂದ ಮಾಡುವಂತದ್ದು ಅದಕ್ಕೆ ಅಂತದರೊಳಗೂ ಇವರು ಅದನ್ನ ತಿಳ್ಕೊಳ್ಳಲಾರದೆ ಅದರ ಬಗ್ಗೆ ಅರ್ಥವಿಲ್ಲದೆ ಸುಮ್ಮನೆ ಬಂದು ಏನಾದರೂ ತಮ್ಮ ರಾಜಕೀಯ ತಮ್ಮ ವೈಯಕ್ತಿಕ ತೀಟೆಗೋಸ್ಕರವಾಗಿ ಇಲ್ಲಿ ಬಂದು ಮಾಡೋದ್ರಿಂದ ಇದು ಹಾಳಾಗ್ತದೆ ಮತ್ತೆ ತಮ್ಮ ಹೇಳಿಕೆಗಳನ್ನು ಸುಮ್ಮನೆ ನೀಡೋದ್ರಿಂದ ಏನೋ ಈ ಎಲ್ಲೋ ಒಂದು ಇದರೊಳಗ ಜಾಲತಾಣದಾಗ ನಾವು ದೊಡ್ಡ ಹೀರೋಗಳಾಗ್ತೀವಿ ಅಂತ ತಿಳ್ಕೊಂಡಿದ್ರ ಅವರ ಮೂರ್ಖತನ ಅಂತವರು ನಾನು ಈ ವೇದಿಕೆಯಿಂದ ತೀವ್ರವಾಗಿ ಖಂಡಿಸ್ತೀನಿ ಅವರನ್ನ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ನಾವೇನಾದರೂ ಬೀದಿಗಳಿದ್ರೆ ಬ್ರಾಹ್ಮಣರು ಏನಾದರೂ ಒಂದು ಸತಿ ನಾವು ಇದಕ್ಕೆ ಶೆಡ್ ಹೊಡೆದು ನಿಂತುಕೊಂಡ್ರೆ ನಮ್ಮ ತಾಕತ್ತು ಏನು ಅನ್ನೋದನ್ನ ನಾವು ತೋರಿಸಬೇಕಂತ ನಾವು ತೋರಿಸಿ ಪ್ರಯತ್ನ ಮಾಡ್ತೀವಿ ಸುರೇಶ್ ಭಟ್ ಗುರುಗಳು ಅವರೇ ತಮಗೆ ಒಂದು ಪ್ರಶ್ನೆ ಈ ತರ ಘಟನೆಗಳು ನಮಗೆ ಆವಾಗಿವಾಗ ಈ ಸಮಾಜದಲ್ಲಿ ಕಾಣಿಸುತ್ತೆ ಇದು ನಡೆಯತಾ ಇರುವುದು ಪದೇ ಪದೇ ಆದರೂ ಕೂಡ ಇಷ್ಟು ವರ್ಷದಿಂದ ಅದನ್ನ ಸಹಿಸಿಕೊಂಡು ಕ್ಷಮಾ ಗುಣ ಅನ್ನೋದು ಬ್ರಾಹ್ಮಣ ಸಮಾಜಕ್ಕೆ ಇರುವಂತ ಒಂದು ದೊಡ್ಡ ಗುಣ ಯಾಕಂದ್ರೆ ಯಾರೇ ತಪ್ಪು ಮಾಡಿದರೂ ಕೂಡ ಅದನ್ನ ತಿದ್ದುವಂತದ್ದು ಅದನ್ನ ಸರಿಪಡಿಸುವಂತದ್ದು ಅದನ್ನ ಕ್ಷಮೆ ಮಾಡುವಂತ ಗುಣ ಇರೋದು ಬಹುಶಃ ಬ್ರಾಹ್ಮಣ ಸಮಾಜಕ್ಕೆ ಮಾತ್ರ ಅದು ಅವರ ಒಂದು ಕೊಡುಗೆ ಅದು ದೈವದತ್ತವಾಗಿ ಬ್ರಾಹ್ಮಣರಿಗೆ ಬಹಳ ಸಹನೆ ಅದು ಬಹುಶಃ ಈ ಗುಣ ಇರೋದಕ್ಕೆ ಬ್ರಾಹ್ಮಣ ಸಮಾಜದ ಎಲ್ಲ ಜನತೆಗೆ ಕೂಡ ಈ ಗುಣ ಕ್ಷಮಾ ಗುಣ ಇರೋದಕ್ಕೆ ಇವತ್ತು ಈ ಘಟನೆಗಳು ನಡೆದಿದವ ಅನ್ನೋ ಒಂದು ಪ್ರಶ್ನೆ ಹೌದು ಎಷ್ಟು ಸಹನೆಯಿಂದ ಇದು ಮಾಡ್ತಾರೆ ಅದಕ್ಕೆ ಏನಾಗ್ತದೆ ಅಂದ್ರೆ ಆ ಸಹನೆನ ಅದನ್ನ ದುರುಪಯೋಗ ಮಾಡ್ಕೋತಾರ ನಾವು ಬಹಳ ಸಹನೆಯಿಂದ ಇರ್ತೀವಿ ಆಮೇಲೆ ನಾವು ಬೇರೆಯವ್ರನ್ನೆಲ್ಲ ಬೆಳೆಸ್ತೀವಿ ನಾವೆಲ್ಲ ಬೆಳೆಸಿ ನಾ ಬೆಳೆದಿಲ್ಲ
ನಾವೇನ್ ಹೇಳ್ತೀವಿ ಅಂತಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳ್ತೀವಿ ನಾವು. ನಾವು ಇವತ್ತಿನ ದಿವಸ ನಿತ್ಯ ಪೂಜಾ ಮಾಡು ಮುಂದೆ ಲಾಸ್ಟ್ ಹೇಳೋದೇನಂತಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭಕ್ತಾನ ಸುಖಿನೋ ಭವಂತು ಅಂದ್ರೆ ಬರೇ ಇಷ್ಟ ಅಂತಲ್ಲ ಅಂದ್ರೆ ನಾವು ಎಲ್ಲಿ ಹೇಳೋದೇನಂದ್ರೆ ಈ ಸರ್ವೇ ಜನ ಸುಖಿನೋ ಬಂತು ಅಂದ್ರೆ ಎಲ್ಲರೂ ಬಂದ್ರು ಅದ್ರೊಳಗೆ ಬ್ರಾಹ್ಮಣರು ಅಂತಲ್ಲ ಲಿಂಗಾಯತರು ಅಂತಲ್ಲ ಆಮೇಲೆ ಮುಸ್ಲಿಂ ಅಂತಲ್ಲ ಎಲ್ಲರೂ ಬಂದ್ರು ಸರ್ವೇ ಜನ ಎಲ್ಲ ಸಮಸ್ತ ಎಲ್ಲ ಇದು ಅವ್ರಿಗೆ ಸುಖಿ ಆಗ್ಲಿ ಅಂದ್ರೆ ಒಳ್ಳೇದಾಗ್ಲಿ ಅಂತ ನಾವು ಬಯಸೋರು. ಆಮೇಲೆ ಎಲ್ಲ ಇವತ್ತಿನ ದಿವಸ ನನ್ಗೊಂದು ನನ್ನೊಂದು ಅನಿಸಿಕೆ ಏನಂತಂದ್ರೆ ನಾವು ಬ್ರಾಹ್ಮಣರು ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾರನ್ನ ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿ ಹೊರತಾಗಿ ಕೆಳಗೆ ಇಳಿಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಈ ಒಂದು ಉದಾಹರಣೆ ನೇರ ಸಮೀಪ ಉದಾಹರಣೆ ಏನಂತಂದ್ರೆ ನಮ್ಮ ಇಲ್ಲಿ ವಿಜಯನಗರ ಸ್ಥಾಪನೆ ಮಾಡ್ಲಿಕ್ಕೆ ವಿದ್ಯಾರಣ್ಯರು ಕಾರಣ. ಹಕ್ಕಬಕ್ಕರು ಯಾರು? ಹಕ್ಕಬಕ್ಕರು ಅವರು ಏನು ಇವರು ಕುರುಬರು ಹಕ್ಕಬಕ್ಕರು. ಅವ್ರನ್ನ ಉದ್ಧಾರ ಮಾಡಿದ್ರು. ಯಾರು ಉದ್ಧಾರ ಮಾಡಿದ್ರು? ಬ್ರಾಹ್ಮಣರು ಉದ್ಧಾರ ಮಾಡಿದ್ರು. ಅವ್ರೇನ್ ತಾವೇನ್ ಬೆಳಿಲಿಲ್ಲ, ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಇದನ್ನ ಮಾಡ್ಕೊಂಡ್ರು, ಆಶೀರ್ವಾದ ಮಾಡಿದ್ರು ನೀವು ಬೆಳೀರ್ ಅಂತ ಹೇಳಿ ಅವ್ರಿಗೆ ಪುಷ್ಟಿ ಕೊಟ್ರು, ಶಕ್ತಿ ಕೊಟ್ರು. ಅವ್ರಿಗೆ ಅವ್ರು ಬ್ರಾಹ್ಮಣರು, ನಮ್ಮ ವಿದ್ಯಾರಣ್ಯ ಗುರುಗಳು ಯಾರು? ಬ್ರಾಹ್ಮಣರು. ಅವ್ರೇನ್ ತಾವು ಇದು ಮಾಡ್ಲಿಕ್ಕೆ ಮಾಡಿಲ್ಲ. ಆಮೇಲೆ ನಮ್ಮ ಶಿವಾಜಿ ಮಹಾರಾಜರ ಗುರುಗಳು ರಾಮದಾಸರು, ಶಿವಾಜಿ ಮಹಾರಾಜರು ಇವರು ರಾಮದಾಸರು. ಆ ರಾಮದಾಸರು ಏನ್ ಮಾಡಿದ್ರೆ ದೇವಿ ಪ್ರತ್ಯಕ್ಷ ಅಲ್ಲಿಗೆ ಅವ್ರಿಗೆ ಉಪದೇಶ ಮಾಡಿದ್ರು, ಆ ದೇವಿ ಪ್ರತ್ಯಕ್ಷ ಖಡ್ಗ ಕೊಟ್ಲು. ಅವ್ರು ಯಾರು ಗುರುಗಳು? ಬ್ರಾಹ್ಮಣರ ಗುರುಗಳು. ಸೊ ಹಿಂಗಾಗಿ ಆ ಬ್ರಾಹ್ಮಣರು ಇಲ್ಲಿ ತನಕ ತಾವು ಆ ಗಾದಿ ಬೇಕು, ಈ ಗಾದಿ ಬೇಕು, ನಮ್ಗೆ ಅದು ಬೇಕು, ಇದು ಕುರ್ಚಿ ಬೇಕು, ಆಮೇಲೆ ನಮ್ಗೆ ಹೆಗಲು ಪಟ್ಟೋಳಕ್ಕೆ ಇದು ಬೇಕು, ನಮ್ಗೆ ಹೆಗಲು ತಟ್ಬೇಕು ಅಂತ ಹೇಳಿ ಯಾರು ಬಯಸಿಲ್ಲ, ಯಾರು ಬಯಸಿನಿಲ್ಲ, ಯಾರು ಮುಂದಾದ್ರೂ ಬಯಸೋದಿಲ್ಲ. ಒಂದೇನಂದ್ರೆ ಅವ್ರು ಹೇಳೋದೇನಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು. ಇದು ನನ್ನ ಎರಡು ಮಾತು. ಅಂದ್ರೆ ತಮ್ಮ ಮಾತಿನ ಅರ್ಥ ಬ್ರಾಹ್ಮಣ ಸಮಾಜ ಯಾವಾಗ್ಲೂ ಕೂಡ ಗುರುವಿನ ಸ್ಥಾನದಲ್ಲಿ ಇರುತ್ತೆ, ತನ್ನ ಎಲ್ಲ ವರ್ಗದವರನ್ನ ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ತಿದ್ದುವಂತ ಕೆಲಸ, ಕ್ಷಮೆ ಮಾಡುವಂತ ಗುಣ ಮತ್ತು ಮಾರ್ಗದರ್ಶನ ಮಾಡುವಂತ ಗುಣ ಇರುವುದು ಬ್ರಾಹ್ಮಣ ಸಮಾಜಕ್ಕೆ. ಇತಿಹಾಸವನ್ನ ನಾವು ಒಂದ್ಸಲ ಪುಟ ತೆರೆದು ನೋಡಿದಾಗ ಅರ್ಥ ಆಗತ್ತೆ. ರಾಜರುಗಳು ಕೂಡ ಮಾರ್ಗದರ್ಶನ ಮಾಡಿದ್ದು, ಆ ರಾಜರು ಒಂದು ವಂಶವನ್ನೇ ರಾಜವಂಶವನ್ನೇ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ಲಿಕ್ಕೆ ಕೂಡ ಆ ಗುರುಗಳ ಮಾರ್ಗದರ್ಶನ ಸಿಕ್ತು. ಬಹುಶಃ ಆ ಕಾಲದಿಂದಲೇ ಇವತ್ತು ವಿಜಯನಗರ ಸಾಮ್ರಾಜ್ಯ ಆ ಮಟ್ಟಕ್ಕೆ ಬೆಳೆದು ಬಂತು. ಇಡೀ ಜಗತ್ ಪ್ರಸಿದ್ಧ ಆಗ್ಲಿಕ್ಕೆ ಆ ಒಂದು ಗುರುಗಳ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದ ಕಾರಣ ಆಯ್ತು. ಬಹುಶಃ ಇಲ್ಲ ಅಂದ್ರೆ ಇವತ್ತು ನಮ್ಗೆ ವಿಜಯನಗರ ಸಾಮ್ರಾಜ್ಯ ನಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ಕಾಣ್ತಾ ಇರಲಿಲ್ಲ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಈಗ ಕೆಲವ್ರಿಗೆ ಒಂದು ಗುಣ ಇರುತ್ತೆ, ಏನು ಅಂತಂದ್ರೆ ನಾನೇನಾದ್ರೂ ಆಗ್ಬೇಕು, ನಾನೇನಾದ್ರೂ ಮಾಡ್ಬೇಕು ಅಂತಂದ್ರೆ ನನ್ನ ಕೈಲಿ ಏನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರು ಬೈಯೋದ್ರಿಂದ ನಾನ್ ದೊಡ್ಡವನಾಗ್ತೀನಿ. ಈಗ ನಿಮ್ಮನ್ನ ನಾನ್ ಬೈದ್ಬಿಟ್ರೆ ನಾನ್ ದೊಡ್ಡ ಶಾಣ, ನಾನ್ ಜಾಣ, ನಾನ್ ಸಮಾಜದಲ್ಲಿ ಬೇರೆ ವ್ಯಕ್ತಿ, ಈ ತರದ ಭಾವನೆ ಇದೆಯಲ್ಲ, ಇದು ಕೀಳುಮಟ್ಟದ ವಿಚಾರ. ಈ ತರ ವಿಚಾರಗಳೇ ಅವ್ರ ಮನಸ್ಸಿನಲ್ಲಿ ಬಂದಿದಾವ ಅನ್ನೋದು ನಿಮ್ಮ ಪ್ರಶ್ನೆ. ಈ ವಿಷಯದಲ್ಲಿ ನಾ ಹೇಳೋದಾದ್ರೆ ಆಗ್ಲಿ ನಮ್ ಹಿರಿಯರು ಹೇಳಿದ್ರು, ಸರ್ವೇ ಜನ ಸುಖಿನೋ ಭವಂತು ವಸವಿದೈ ಕುಟುಂಬಕಂ. ಕಲಿಸಿಕೊಟ್ಟವರು, ಕಲಿಸಿದ್ದನ್ನು ಮಾಡೋರು, ವೇದ ಉಪನಿಷತ್ತುಗಳನ್ನ ತನ್ನದೇ ಆದಂತಹ ಸಂಸ್ಕೃತಗಳನ್ನ ಕಲಿಸಿಕೊಟ್ಟಕ್ಕಂತಹ ಬ್ರಾಹ್ಮಣರು. ಉದಾಹರಣೆ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಉದಾಹರಣೆ ನಡೀತದೆ. ಇದೇ ಪ್ರೊಫೆಸರ್ ಅನ್ನೋ ಹುಚ್ಚನಾಯಿ ಭಗವಾನ್ ಅನ್ನೋ ನಾಯಿ ಇತ್ತು. ಆ ನಾಯಿ ಇವತ್ತು ಪ್ರಭು ಶ್ರೀರಾಮಚಂದ್ರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಅವನ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿರುವಂತದ್ದು ಎಲ್ಲರಿಗೂ ಇಡೀ ದೇಶ ನೋಡ್ತಾ ಇದೆ. ಅದರಂಗೇನೆ ಅದೇ ರೀತಿ ಇವತ್ತನ್ನು ನಮ್ಮನ್ನ ಬ್ರಾಹ್ಮಣರನ್ನ ನಮ್ಮ ಬ್ರಾಹ್ಮಣ ಸಂಸ್ಕೃತಿಯನ್ನ ಹೀಯಾಳಿಸುವಂತರಾಗಿರ್ಬೋದು ಅಥವಾ ಬೈಯುವಂತರಾಗಿರ್ಬೋದು ಅವರಿಗೆ ನಾವನ್ನೋದಲ್ಲ, ಆ ಒಂದು ಇಲ್ಲಿ ಭಾರತ ಮಾತೆಯ ಒಂದು ಆ ಮಟ್ಟನ ಹಂಗದ, ಆ ಮಾತೆಯ ಒಂದು ರಾಜ್ಯದ ನಾಡಂಬೆ ತಾಯಿ ಶಕ್ತಿ ಆಶೀರ್ವಾದದ. ಇವತ್ತು ಚಾಮುಂಡಿ ಬೆಟ್ಟದಿಂದ ಹಿಡಿದು ಎಂತೋ ನಾ ಸಾವಿರಾರು ಕೋಟ್ಯಾನುಕೋಟಿಗಳ ದೇವತೆಗಳ ಶಕ್ತಿ ಇರುವಂತದ್ದು ಏನಾದರೂ ಇದ್ರೆ ಬ್ರಾಹ್ಮಣರ ಒಂದು ಪೂಜಾ ವಿಧಿವಿಧಾನಗಳಿಂದ. ಆದರೆ ಎಲ್ಲೋ ಒಂದಿಷ್ಟು ನಾಯಿ ಮಾತನಾಡ್ತವಂತ ಹೇಳಿ ಅದು ಹಾಳೋಗೋದಲ್ಲ, ಅದಕ್ಕೆ ಅದಕ್ಕಂತಾನೆ ಹೆಸರದು. ಯಾಕಲೋ ನಮ್ಮ ಕೆಲವೊಬ್ರು ಹಿರಿಯರು ಹೇಳ್ತಾ ಇದ್ರು, ಆನೆ ತನ್ನ ಗಂಭೀರತೆಯಿಂದ ತನ್ನದೇ ಆದಂತ ಶಕ್ತಿ ತೋರುವಂತದ್ದು, ಆದ್ರೆ ಬೊಗಳ್ತಾವ ನಾಯಿ, ಆ ನಾಯಿ ಕಿಮ್ಮತ್ತಿಲ್ಲ. ನಮ್ಮ ಗಾಂಭೀರ್ಯತೆ, ನಮ್ಮದೇ ಆದಂತ ಶಕ್ತಿ, ನಮ್ಮದೇ ಆದಂತ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನ, ವೇದ ಉಪನಿಷತ್ತುಗಳನ್ನ ಶಕ್ತಿ, ಆಮೇಲೆ ಅದೇ ಹಿರಿಯರು ಹೇಳ್ಬೋದು ನಮ್ಮಲ್ಲಿ ಇರ್ತಕ್ಕಂತ ಒಂದು ಅಗ್ರಗಣ್ಯ ಶಕ್ತಿ ಇದೆ. ತಾಯಿ ಗಾಯತ್ರಿ ಮಾತೆ ಇವತ್ತಿನ ತನಕನು ತಪೋಭೂಮಿಯಲ್ಲಿ ಎಲ್ಲೋ ನಿಂತ್ಕೊಂಡು ತಮ್ಮ ಆಶೀರ್ವಾದ ಮಾಡ್ತಾ ಇದ್ದಲ್ಲ, ಅದು ಯಾರಿಗಾದ್ರೂ ಒಲ್ದಿದ್ರೆ ಯಾರಿಗೂ ಒಲಿದಿಲ್ಲ, ಬ್ರಾಹ್ಮಣರಿಗೆ ಒಲ್ದಿರ್ತಕ್ಕಂಥದ್ದು. ಯಾಕಂದ್ರೆ ಅದರ ಆ ಒಂದು ಮಾಡೋ ಪೂಜಾ ವಿಧಾನಗಳಿಂದ ಹಿಡಿದು ಅದನ್ನ ಕೊಟ್ಟಿರ್ತಕ್ಕಂಥದ್ದು ಬ್ರಾಹ್ಮಣರಿಗೆ. ಇನ್ನೂ ಒಂದು ನೇರವಾಗಿ ಹೇಳೋದಾದ್ರೆ ಎಷ್ಟೋ ಜಾತಿಗಳನ್ನ ಹುಟ್ಟಲಿಕ್ಕೆನೆ
ಹುಟ್ಟಿ ನಮ್ಮಲ್ಲೇ ಹುಟ್ಟಿ ಬೇರೆ ಜಾತಿಯನ್ನ ಬೆಳೆಸಿರುವಂತದ್ದನ್ನ ನಾನು ಮತ್ತೆ ಬಾಯಿ ಬಿಚ್ಚಿ ಹೇಳುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ನಮ್ಮ ಜಾತಿಯಿಂದ ಹುಟ್ಟಿ ಬೇರೆ ಜಾತಿಗಳು ಹುಟ್ಟಿಕೊಂಡು ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದ. ಅದಕ್ಕೆ ಬ್ರಾಹ್ಮಣರು ಬ್ರಾಹ್ಮಣರು ಬೇಕು, ಹುಟ್ಟಿದ್ರು ಬೇಕು, ಸಾಯತ್ರು ಸಾಯೋ ತನಕನು ಬೇಕಾಗಿರೋದು ಬ್ರಾಹ್ಮಣರು. ಒಟ್ಟಾರೆಯಾಗಿ ನಿಮ್ಮ ಮಾತಿನ ಅರ್ಥ ಈ ದೇಶದಲ್ಲಿ ಈ ನೆಲದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದಾಗ ಹುಟ್ಟುವ ಕ್ಷಣ ಹುಟ್ಟುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಮಗುವಿಗೆ ಸಂಸ್ಕಾರ ಅನ್ನೋದು ಪ್ರಾರಂಭವಾಗುತ್ತೆ. ಆ ಸೀರೆ ಮಾಡುವ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಬಹುಶಃ ಅಲ್ಲಿಂದನೇ ಮಗು ಹುಟ್ಟು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಸಂಸ್ಕೃತಿ ಅನ್ನೋದು ಪ್ರಾರಂಭವಾಗಿ ಆ ವ್ಯಕ್ತಿ ಅಷ್ಟು ವರ್ಷ ಜೀವಿತವಾಗಿ ಬದುಕಿ ಬಾಳಿ ಕೊನೆಗೆ ಮರಣ ಹೊಂದಿದಾಗಲೂ ಕೂಡ ನೀವು ಬೇಕು. ಅಂದ್ರೆ ವ್ಯಕ್ತಿ ಹುಟ್ಟಿದಾಗಲಿಂದ ಹಿಡಿದು ಕಣ್ಣು ತೆರೆದಾಗಲಿಂದ ಹಿಡಿದು ಕಣ್ಣು ಮುಚ್ಚುವಾಗಲೂ ಕೂಡ ಮುಚ್ಚಿದಾಗಲೂ ಕೂಡ ನಿಮ್ಮ ಸೇವೆ ಅಮೂಲ್ಯವಾದ. ಇಷ್ಟೆಲ್ಲ ಆ ಲಾಭವನ್ನ ಪಡ್ಕೊಂಡು ಎಲ್ಲವನ್ನ ನಿಮ್ಮಿಂದ ಕಲಿತು ಎಲ್ಲವನ್ನ ನಿಮ್ಮಿಂದ ಪಡೆದು ಎಲ್ಲವನ್ನ ನಿಮ್ಮಿಂದನೇ ತಿಳ್ಕೊಂಡು ಈಗ ನಿಮಗೆ ಅವಹೇಳನಕಾರಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಒಂದು ಪ್ರಶ್ನೆ ಅಂತ ಬಂದಾಗ ಹೇಳಿದಿವಲ್ಲ, ನಾವು ನಮ್ಮದೇ ಆದಂತಹ ಹಿರಿಯರ ಮಾರ್ಗದರ್ಶನ ಇದೆ, ಆಮೇಲೆ ನವಕೋಟಿ ದುರ್ಗಿಯರ ಶಕ್ತಿ ಆಶೀರ್ವಾದ ಇದೆ, ಇನ್ನ ಸಾಕಷ್ಟು ಪ್ರಭು ಶ್ರೀರಾಮಚಂದ್ರ ಆಶೀರ್ವಾದ ಇದೆ, ಕೃಷ್ಣ ಪರಮಾತ್ಮನ ಕಲಿಯುಗದೊಂದು ಆಶೀರ್ವಾದ ಇದೆ. ಅದು ಯಾರಿಗಾದರೂ ಇದ್ದರೆ ಇನ್ನು ಯಾರಿಗೂ ಇಲ್ಲ, ನಮಗಿದೆ. ಅದು ನಮ್ಮ ಪುಣ್ಯ. ಇದು ಭರತ ಭೂಮಿಯಲ್ಲಿ ಭಾರತಾಂಬೆಯ ಮಕ್ಕಳಾಗಿ ನಾವಿಲ್ಲಿ ಇದ್ದೇವಲ್ಲ ಬ್ರಾಹ್ಮಣರು, ಅದು ವಿಶೇಷ. ಅದಕ್ಕೆ ನಮಗೆ ಖುಷಿ ಅನಿಸ್ತದೆ. ಅದು ಯಾವುದೋ ನಾಯಿ ಮಾತನಾಡೋದಕ್ಕೆ ನಾವು ತಲೆ ಕೆಡಿಸೋಳದೆ ನಮ್ಮದೇ ಆದಂತಹ ನಾವು ಸಾಂದರ್ಭಿಕನಾಗಿರ್ಬೋದು ಅಥವಾ ಸಮಯಕ್ಕೆ ಒದಗಾಗಿ ಅವ್ರು ಏನ್ ಮಾತನಾಡಿದಾರೋ ಅದಕ್ಕೆ ತಕ್ಕ ಶಿಸ್ತಿ ಆಗ್ಲೇಬೇಕು. ಹಂಗಂತೇಳಿ ಅಲ್ಲಿವರೆಗೂ ಸುಮ್ಮನೆ ಕೊಡುದಿಲ್ಲ ನಾವು ಸುಮ್ಮನೆ ಕೊಡುದಿಲ್ಲ ಅವಂಗ ಅದು ಏನು ಮಾತನಾಡಿದವ್ರು. ಯಾಕಂದ್ರೆ ಈ ಒಂದು ನಾಯಿ ಮಾತಾಡ್ತದಂತ ಮತ್ತೆ ಮುಂದಿಂದ ಒಂದು ನಾಯಿ ಮಾತು ಮಾತಾಡ್ಲಿಕ್ಕೆ ಏನು ತಮ್ಮ ಒಂದು ಏನು ಈ ಪಿತೂರಿ ಅಥವಾ ಸ್ವಾರ್ಥಕ್ಕೋಸ್ಕರ ತಮ್ಮ ಹೆಸರು ಏನೋ ಮಾಡಿಸೋಕ್ಕೋಸ್ಕರ. ಉದಾಹರಣೆ ಹೇಳಿದ್ನಲ್ಲ ಪ್ರೊಫೆಸರ್ ಭಗವಾನ್ ಅಂತವ್ರು, ಅಂತವ್ರು ಈ ಸಾಹಿತಿ ಅನ್ನೋ ಹೆಸರಲ್ಲೇ ಮಾಡ್ತಕ್ಕಂಥ ಕೃತ್ಯಗಳು ಸಾಕಷ್ಟು ಅವ. ಅದನ್ನ ಬಯಲುಗಳು ಅಂತ ಕೆಲಸ ನಾವು ಮಾಡ್ತೀವಿ. ಇಂಥವ್ರನ್ನು ಕ್ಷಮಾಪಣೆ ಕೇಳಲೇಬೇಕು. ಅವರು ಕ್ಷಮಾಪಣೆ ಕೇಳೋವರೆಗೂ ಕೂಡ ಆ ಒಂದು ಏನು ಆಮೇಲೆ ಇದ್ರ ಒಂದು ಏನು ಖೇದ ಅಂದ್ರೆ ಮಾನ್ಯ ಇವ್ರು ಮಾತನಾಡಿರ್ಬೇಕಾದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದ್ರಲ್ಲಿ. ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಅದೇ ಸ್ಥಳದಲ್ಲಿ ಇದ್ರು. ಹಾಗಾದ್ರೆ ಅವರು ಆ ಕ್ಷಣವನ್ನ ತಡಿಬಹುದಿತ್ತಲ್ಲ, ಅಥವಾ ಹೇಳಿದಾಗ್ಲೂ ಅಟ್ಲೀಸ್ಟ್ ಅದನ್ನ ಆ ಮಾತುಗಳನ್ನ ಹೇಳಿದಾಗ ಅದಕ್ಕೇನಾದ್ರೂ ಒಂದು ಪ್ರತ್ಯುತ್ತರ ಮಾತಾಡ್ಬೋದಿತ್ತು, ಬಟ್ ಆ ಕೆಲಸ ಆಗಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀನಿ ನಾನು ಈ ವೇಳೆ ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ನಾವು ಯಾವಾಗ್ಲೂ ಹೇಳೋದು ಬ್ರಾಹ್ಮಣರಿಂದ ಬ್ರಾಹ್ಮಣರ ಬಾಯಲ್ಲಿ ಬರೋದು ಫಸ್ಟ್ ನಾವು ಭಾರತಾಂಬೆಯ ಮಕ್ಕಳು ಹೆಮ್ಮೆಯ ಮಕ್ಕಳು ಅಂತ ಹೇಳುವಂಥದ್ದು. ಆಮೇಲೆ ಯಾವಾಗ್ಲೂ ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ ನಾವು ಕಲಿಸುವಂತದ್ದು, ಸುಸಂಸ್ಕೃತಗಳನ್ನ ಕಲಿಸೋದ್ರಿಂದ ಹಿಡಿದು ಎಲ್ಲಾ ಜಾತಿಯವನ್ನು ಒಕ್ಕಟ್ಟು ನಮ್ಮವರು ಅಂತ ಕರ್ಕೊಂಡು ಹೋಗುವಂತಹ ಮನಸ್ಥಿತಿ ಬ್ರಾಹ್ಮಣರಿಗೆ ಬಿಟ್ರೆ ಅದರವೈಸ್ ಯಾರಿಗೂ ಇಲ್ಲ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇವತ್ತ ಭಾರತ ದೇಶ ಅಂತ ಬಂದಾಗ ಎಂತಂತ ವೀರ ಯೋಧರು ಮಾತೆಯರು ತಮ್ಮದೇ ಆದಂತ ಬಲಿದಾನವನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಿದಾರ ಅಂತ ಬಂದ ತಕ್ಷಣ ಇವತ್ತ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಒನಕೆ ಓಬವ್ವ ಅದೇ ರೀತಿ ಭಾರತ ಸ್ವಾತಂತ್ರ್ಯ ಅಂತ ಬಂದಾಗ ಆ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ನಮ್ಮವರೇ ಏನು ಬ್ರಾಹ್ಮಣರು ಕೂಡ ಬಲಿದಾನ ಆಗಿದೆ ಅನ್ನೋದನ್ನ ಯಾಕೆ ಮರಿತಿದ್ದೀರಿ? ಯಾಕೆ ಮರಿತಿದ್ದೀರಿ ಅದನ್ನ? ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತಿನ ದಿವಸ ಅವರ ಅದೇ ವೇದಿಕೆಯೊಳಗೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಆಗಿಂದಾಗ ಅದನ್ನ ತಿಳಿಸಿ ಹೇಳುವಂಥ ಕೆಲಸ ಮಾಡ್ಬೋದು. ಆದ್ರೆ ಅದು ಅವ್ರಿಗೆ ಯಾಕೆ ಬರಲಿಲ್ವೋ ಅಥವಾ ಉದ್ದೇಶಪೂರ್ವಕವಾಗಿ ನಾವು ನಮ್ಮ ಸಮಾಜವನ್ನು ಎತ್ತಿಕಟ್ಟಕ್ಕೋಸ್ಕರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಅವರಿಂದ ತಾವು ಹೇಳಬೇಕಾಗಿದ್ದನ್ನ ಇನ್ನೊಬ್ಬರ ಕೈಯಿಂದ ಹೇಳಿಸ್ತಾರೋ ಅನ್ನೋ ಒಂದು ಸಂಶಯ ಬರ್ಲಿಕ್ಕೆ ಆಗ್ತದೆ. ಅದಕ್ಕೆ ಯಾಕಂದ್ರೆ ಅವರು ಗಣಿತವೆತ್ತ ಮಾಜಿ ಮುಖ್ಯಮಂತ್ರಿಗಳು ಆ ಸ್ಥಾನಕ್ಕೆ ತಕ್ಕನಾಗಿ ನಡ್ಕೊಳ್ಬೇಕು ಆಗಿಂದಾಗಿ ಹೇಳ್ಬೋದಾಗಿತ್ತು ಅದನ್ನ. ನೋಡಿ ನೀವು ಹಿಂಗ್ ಮಾತಾಡಬೇಡ, ಯಾಕಂದ್ರೆ ಅವ್ರು ಶಿಷ್ಯ ಅಂತ ಇಡೀ ಜಗ ರಾಜ್ಯಾದ್ಯಂತ ಗೊತ್ತಿರುವಂತದ್ದು. ಆಮೇಲೆ ಅದೆಂತ ಸಾಹಿತ್ಯ ಕಲ್ತಾರೋ ಅದೇನಂತೂ ಗೊತ್ತಿಲ್ಲ. ಆ ದರಿದ್ರ ಕಲ್ತದ್ದನ್ನ ಇರ್ಲಾರ್ದನ್ನ ಸುಳ್ಳು ಎಲ್ಲ ಓದಿ ಬಂದು ಇನ್ನೊಬ್ಬರಿಗೆ ಮಾತನಾಡೋದಲ್ಲ ಅದು. ಆದ್ರೆ ಅವ್ರು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ಬೋದಾಗಿತ್ತು, ಯಾಕೆ ಇದನ್ನ ಮಾತನಾಡೋದು ತಪ್ಪ, ಒಂದು ಜಾತಿ ಬಗ್ಗೆ ಮಾತನಾಡ್ಬೇಕಾದ್ರೆ ನಿನ್ನ ಹತ್ರ ಏನು ಪ್ರೂವ್ ಅದಂತ ಮಾತಾಡ್ಬೇಕಾಗಿತ್ತು. ತಪ್ಪು ಅದು. ಆದ್ರೂ ಇದು ನನ್ಗನ್ಸ್ತದ ಇದು ಪಕ್ಕ ರಾಜಕೀಯ ಷಡ್ಯಂತ್ರ. ನಮ್ಮನ್ನ ಬ್ರಾಹ್ಮಣವನ್ನ ಬ್ರಾಹ್ಮಣರನ್ನ ಉದ್ದೇಶಪೂರ್ವಕವಾಗಿ ಏನೋ ಮಾಡ್ಲಿಕ್ಕತ್ತಾರ ಅಂತಂದ ಒಂದು ಸಂಶಯ ಅಂತೂ ಹೇಳಲಿಕ್ಕೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಮನವಿ ತಹಶೀಲ್ದಾರ್ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ರಿ. ಆ ವ್ಯಕ್ತಿಯ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು, ಇದನ್ನ ನಾವು ಬಲವಾಗಿ ಖಂಡಿಸ್ತೇವೆ ಅನ್ನೋ ಮಾತು.
ಬಟ್ ಇಷ್ಟಕ್ಕೆ ಅದು ಸೀಮಿತ ಆಗುತ್ತಾ ಅಥವಾ ಅವನಿಗೆ ಏನು ಪಿ ಮಲ್ಲೇಶ್ ಅವರಿಗೆ ಯಾವ ರೀತಿ ನೀವು ಪಾಠವನ್ನ ಕಲಿಸಬಹುದು ಬರೀ ಹೋರಾಟ ಮನವಿ ಕೊಡೋದು ಇಷ್ಟಕ್ಕೆ ಸೀಮಿತನಾ ಅವನು ಯಾವುದೇ ಪಕ್ಷದವರು ಇರಲಿ ಅದು ನಮಗೆ ಪ್ರಶ್ನೆ ಇಲ್ಲ ಹೌದು ಆ ಪಕ್ಷದ ಹೈಕಮಾಂಡ್ ತಕ್ಷಣ ಅವನು ಉಚ್ಚಾರಣೆ ಮಾಡಬೇಕು ಇಲ್ಲದೆ ಹೋದಲ್ಲಿ ಆ ಪಕ್ಷಕ್ಕೆನ ಕಟ್ಟಸರು ನಮ್ಮ ಹೋರಾಟ ನಾವು ಮಾಡ್ತೀವಿ ಸ್ವಾಭಾವಿಕ ಅದರ ಬಗ್ಗೆ ಎರಡು ಮಾತಿಲ್ಲ ಹೌದು ಆದ್ರೆ ಅವನ ಆ ಪಕ್ಷದಿಂದ ಉಚ್ಚಾರಣೆ ಮಾಡ ಯಾವುದೇ ಪಕ್ಷ ಇರಲಿ ಕಾರಣ ವ್ಯಕ್ತಪಡಿಸಲಿಲ್ಲ ಅಂದ್ರೆ ಬಹುಶಃ ಇವ್ರ ಮಾಡಿದಂತ ಘಟನೆ ಏನೇ ಮತ್ತೆ ನಿಮಗೆ ಮುಂದಿನ ದಿನದಲ್ಲಿ ಮರುಕಳಿಸುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ನಾಗಲೇ ಹೇಳಿದೆ ಅದಕ್ಕೆ ನಮ್ಮ ಸಮಾಜ ಸೌಮ್ಯ ಸಮಾಜನೂ ಹೌದು ಆದರೆ ಕಲಿಸುವಂತವರು ಇವತ್ತು ಲಾಲನೆ ಪಾಲನೆಯನ್ನ ಮಾಡಿದ್ದಕ್ಕಂತಹ ಶಕ್ತಿವಂತರು ಅನ್ನೋ ನಾವೇ ಆದಮೇಲೆ ಅವನನ್ನ ಅವನಿಗೆ ಮುಚ್ಚುನಾಯಿವಂತ ಸಾಹಿತಿ ಇರ್ತಕ್ಕಂಥವನಿಗೆ ತಕ್ಕ ಪಾಠ ಬುದ್ಧಿ ಕಲಿಸೋದು ನಮಗೆ ಗೊತ್ತದೆ ಬರೀ ನಾವು ಮನವಿ ಕೊಟ್ಟಿವಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಾವೊಂದು ತಹಸೀಲ್ದಾರ ಮನವಿ ಕೊಟ್ಟು ಸರ್ಕಾರ ಒತ್ತಾಯ ಮಾಡ್ತೀವಿ ಸರ್ಕಾರದಿಂದ ಏನಾಗ್ತದೋ ಅನ್ನೋದನ್ನ ಇಟ್ಟುಕೊಂಡು ಯಾವ ಭರವಸೆಗಳನ್ನು ನಾವು ಇಟ್ಕೊಂಡಿಲ್ಲ ಆದರೆ ಕಾನೂನಾತ್ಮಕವಾಗಿ ಏನು ಇವತ್ತು ಬಾಬಾ ಸಾಹೇಬರ ಸಂವಿಧಾನವನ್ನು ರಚನೆ ಮಾಡಿ ಅದರದೇ ಆದಂತಹ ಸಂವಿಧಾನ ಪೀಠಕ್ಕೆ ಗೌರವ ಕೊಡಬೇಕಾಗಿತ್ತು ನನ್ನ ನಮ್ಮ ಧರ್ಮ ಅದು ಧರ್ಮ ಯಾಕಂದ್ರೆ ನಾನು ಮತ್ತೆ ಸೋವಿಸ್ತಾವ್ರಿಗೆ ಮಾತನಾಡಬೇಕಾಗ್ತದೆ ಸಂವಿಧಾನ ಬಾಬಾ ಸಾಹೇಬರು ಅಂಬೇಡ್ಕರ್ ಇವತ್ತಿನ ಮಟ್ಟಿಗೆ ಅವ್ರು ಎಲ್ಲಿದ್ರು ಆ ಸಂವಿಧಾನ ರಚನೆ ಮಾಡದೇ ಹೋಗಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಕೂಡ ಅದೇ ಮಾನ್ಯ ಆ ವೇದಿಕೆ ಒಳಗೆ ಏನಿದ್ರು ಸಿದ್ದರಾಮಯ್ಯನವರು ಅವನು ಮಾತನಾಡೋರು ನಾಯಿ ಅದನ್ನು ತಿಳ್ಕೊಬೇಕು ಅವಾಗ ಬ್ರಾಹ್ಮಣರು ಯಾರು ಅಂತ ಗೊತ್ತಾಗ್ತದೆ ಇಲ್ಲ ಅಂದ್ರೆ ಗೊತ್ತಾಗುದಿಲ್ಲ ಅವರಿಗೆ ಬಹುಶಃ ಕಾಲನೇ ಎಲ್ಲರಿಗೂ ಪಾಠವನ್ನ ಕಲಿಸುತ್ತೆ ಅನ್ನೋದು ನಿಮ್ಮ ವಾದ ಹೌದು ನೂರಕ್ಕೆ ನೂರು ಸತ್ಯ ಇವತ್ತು ಮಾತನಾಡಿದಂತವ್ರಿಗೆ ಮುಂದೆ ಕಾಲನೇ ಅವ್ರಿಗೆ ತಕ್ಕ ಅಲ್ಲ ಅಂತ ಸಮಯ ಕಾಲಾವಕಾಶಗಳು ಸಾಕಷ್ಟು ಅನುಭವಿಸ್ಬಿಟ್ಟಿದಾರ ಹಿಂದೂ ಅನುಭವಿಸ್ತಾರ ಇಂತ ಮುಂದೆ ಮಾತನಾಡೋರಿಗೂ ಕೂಡ ಅವರ ಸಮಯ ನೂರಕ್ಕೆ ನೂರು ಅವ್ರಿಗೆ ಪಾಠ ಕಲಿಸುತ್ತದೆ ಒಟ್ಟಾರೆಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾವು ಹೇಳೋದಿಷ್ಟೇ ಅವನ ಹೇಳಿದ್ದ ಮಾತನ್ನ ವಾಪಸ್ ತಗೋಬೇಕು ನಮ್ಮ ಸಮಾಜ ಇಡೀ ರಾಜ್ಯದಕ್ಕೆ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಇದು ಆಗದೆ ಹೋದ್ರೆ ನಮ್ಮ ಮುಂದಿನ ಹೋರಾಟ ನಾವು ರಾಜ್ಯದ ಮಟ್ಟದೊಳಗು ನಾವು ಮಾಡ್ಲಿಕ್ಕೆ ಈಗ ಆಲ್ರೆಡಿ ಗದಗ ಜಿಲ್ಲೆ ಅಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ನಾವು ಯಾವಾಗಲೂ ನಮ್ಮಲ್ಲೇ ಇವರು ಸರಿ ಇಲ್ಲ ನಮ್ಮಲ್ಲೇ ಇವ್ರ ಹತ್ರ ಕೆಲವೊಂದು ವೀಕ್ನೆಸ್ಗಳು ಇದಾವ ಅಂತ ಬೇಸ್ಮೆಂಟ್ ಇಟ್ಕೊಂಡು ಏನಾದರೂ ಅವ್ರೇನಾದ್ರೂ ಆಟ ಆಡ್ತಾ ಇದ್ರೆ ಅದು ಅವ್ರ ಮೂರ್ಖತನ ಅದಕ್ಕೆ ಸಮಯ ಬಂದದ ನಾವು ಯಾವಾಗಲೂ ಎಚ್ಚರ ಮಾಡೋರು ನಾವು ಎಚ್ಚರ ಇದ್ದೇ ಇರ್ತೀವಿ ಅದನ್ನು ಎಚ್ಚೆತ್ಕೊಂಡು ಕೂಡಲೇ ಅವರು ಕ್ಷಮಾಪಣೆ ಕೇಳಬೇಕು ಇಲ್ಲ ಅಂದ್ರೆ ಮಾತನಾಡೋ ಭಾಷೆ ಮಾಡೋ ಹೋರಾಟ ಅಷ್ಟೂ ಕೂಡ ಎಷ್ಟು ಬಲಿಷ್ಠ ಅಂತ ಕೇಳಿದ್ರೆ ಹಿಂದೆಂದೂ ಕೂಡ ಆಗಿರಬಾರದು ನಮ್ಮ ಗದಗ ಜಿಲ್ಲೆಯಿಂದ ಯಾಕಂದ್ರೆ ಸಾಕಷ್ಟು ಈಗ ಆಲ್ರೆಡಿ ನಮ್ಮ ಏನು ಗದಗ ಜಿಲ್ಲೆ ಬ್ರಾಹ್ಮಣ ಸಮಾಜದವರು ಹೋರಾಟ ಮಾಡಿದಾರೆ ಇಲ್ಲೇ ರೋಣ ಮತ್ತೆ ನಾವು ಗಜೇಂದ್ರಗಡದಿಂದ ಇಲ್ಲೇ ಲಕ್ಷ್ಮೇಶ್ವರ ಇವತ್ತು ಆಲ್ರೆಡಿ ಪತ್ರಿಕೋದ್ಯಮ ನೋಡ್ತಾ ಇದ್ದೀರಿ ಅದಕ್ಕೆ ಅವ್ರಿಗೆ ಹೇಳೋದಿಷ್ಟೇ ಇಲ್ಲಿ ಈ ಮುಖಾಂತರ ಹೇಳೋದ್ರಿಂದ ಉಗ್ರವಾದ ಹೋರಾಟ ಅನ್ನೋ ಪದ ಏನಿರ್ತದಲ್ಲ ಅದನ್ನ ಪಕ್ಕಾ ಬ್ರಾಹ್ಮಣರು ತೋರಿಸ್ತಾರ ನೂರಕ್ಕೆ ನೂರು ಅದನ್ನೇನು ಸಣ್ಣ ಸೌಮ್ಯ ಅದೆಲ್ಲನೂ ಬದಿಗಿಡ್ತೀವಿ ನಾವೇನು ಅಂತ ಯಾಕಂದ್ರೆ ಉಗ್ರ ನರಸಿಂಹನು ಕೂಡ ನಮ್ಮವರೇ ಅನ್ನೋದನ್ನ ಅವ್ರು ಮರ್ತಾರ ಆ ಉಗ್ರ ನರಸಿಂಹ ಸ್ವರೂಪ ಮತ್ತೆ ಶಿವನ ತಾಂಡವನ್ನ ರುದ್ರ ತಾಂಡವ ಅನ್ನೋದನ್ನ ಯಾಕಂದ್ರೆ ನಾವು ಭಕ್ತಿಯಿಂದ ಶಿವನನ್ನ ನೋಡಿದೀವಿ ಆದ್ರೆ ಅವ್ರಿಗೆ ನೋಡಿಲ್ಲ ಅದನ್ನ ಆದ್ರೆ ನಾವು ಬ್ರಾಹ್ಮಣರು ರುದ್ರ ತಾಂಡವನ್ನು ತೋರಿಸ್ತೀವಿ ಉಗ್ರ ನರಸಿಂಹನ ಅಂತ ತೋರಿಸ್ತೀವಿ ಅಂತ ಹೇಳಿ ವೀಕ್ಷಕರೇ ಇದೀಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಬ್ರೇಕ್ ನಂತರ ಮತ್ತೆ ಈ ಚರ್ಚೆ ಮುಂದುವರಿಸೋಣ ನಿಮ್ಮ ನೆಚ್ಚಿನ ಎನ್ಕೆಎಸ್ ಟಿವಿ 4 ಅಲ್ಲಿ ಕನ್ನಡ ಗಾನ ಕೋಗಿಲೆ ಸೀಸನ್ 2 ಇದೇ ಭಾನುವಾರ ದಿನಾಂಕ 27/11/2022 ಮುಂಜಾನೆ 9 ಗಂಟೆಗೆ ಆಡಿಷನ್ ಪ್ರಾರಂಭ ಭಾಗವಹಿಸಲು ಇಚ್ಛಿಸುವವರು ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ 9742464
3207-9886-88-4563. ಆಡಿಷನ್ ನಡೆಯುವ ಸ್ಥಳ ಎನ್ಕೆಎಸ್ ಟಿವಿ 4 ಮುಖ್ಯ ಕಚೇರಿ ಜೀರೆಯವರ ಕಾಂಪ್ಲೆಕ್ಸ್ ಡಬಲ್ ರೋಡ್ ಗಜೇಂದ್ರಗಡ. ಕನ್ನಡ ಗಾನ ಕೋಗಿಲೆ ಸೀಸನ್ 2 ಚರ್ಚೆ ಮೆಗಾ ಡಿಬೇಟ್ ಗೆ ಸ್ವಾಗತ ಸರ್. ಒಟ್ಟಾರೆಯಾಗಿ ಇಷ್ಟು ದಿನ ಇಷ್ಟು ವರ್ಷ ಸುಮ್ಮನೆ ಇದ್ದುಕೊಂಡಂತವರು ಈಗ 2023ರಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ, ಚುರುಕೊಂಡಿದೆ. ಈ ಸಂದರ್ಭದಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಿದ್ದು ಬಹುಶಃ ರಾಜಕೀಯ ವ್ಯಕ್ತಿಗಳ ಒಂದು ಡೊಂಬರಾಟ ಅಂತ ಆಟ ಅಂತ ಹೇಳ್ತೀರಾ? ಇದಕ್ಕೊಂದು ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿದ್ರೆ ಆ ಇಡೀ ರಾಜಕೀಯದ ದೊಂಬರಾಟ ಅಂತ ನೀವೇನ್ ಕರಿತೀರಿ, ಆ ದೊಂಬರಾಟವನ್ನ ಆಡಿಸುವವರು ಆಡಿಸಿದವರು ನಾವು ಅನ್ನೋದನ್ನ ಮೋಸ್ಟ್ಲಿ ಮರ್ತಿದ್ದಾರೆ ಅಂತ ನನಗನ್ಸುತ್ತ. ಯಾಕೆ ಇತಿಹಾಸ ನೋಡ್ರಿ, ಚಾಣಕ್ಯನ ಒಂದೊಂದು ಸ್ಪಷ್ಟವಾದ ನಿದರ್ಶನದ ವ್ಯಕ್ತಿತ್ವ ವಿಕಸನದಿಂದ ಏನು ರಾಜಕೀಯ ಇವತ್ತು ಬಲ ಇಷ್ಟ ಆಗ್ಯದಲ್ಲ, ಒಂದೊಂದುಗಳನ್ನು ಚಾಣಕ್ಯನ ಇರಲಿಲ್ಲ ಅಂದ್ರೆ ಚಾಣಕ್ಯ ನಮ್ಮವ ಎಮ್ಮೆಯಿಂದ ಹೇಳಬೇಕಂತದ್ದು ಏನಂದ್ರೆ ಚಾಣಕ್ಯ ಬ್ರಾಹ್ಮಣ ಇರಲಿಲ್ಲ ಅಂತಿದ್ರೆ ಯಾವ ಪಕ್ಷಗಳು ಬಲಿಷ್ಠ ಆಗ್ತಿರ್ಲಿಲ್ಲ ಏನೋ ಅಂತ. ಅದಕ್ಕೆ ಚಾಣಕ್ಯನ ತತ್ವ ಆದರ್ಶಗಳನ್ನು ಇವತ್ತು ಇಟ್ಟುಕೊಂಡು ಕೆಲವೊಂದು ಮಗಳನ್ನ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ಈ BJP ಆಗಿರ್ಬೋದು ನಾ ಕಾನ್ಸಲ್ಟೇಷನ್ ಯಾವ ಪಕ್ಷಗಳಿರಲಿ ಪ್ರಶ್ನೆ ಅಂತ ಬಂದಾಗ ಬ್ರಾಹ್ಮಣರು ಬುನಾದಿ ಅವರ ತತ್ವ ಆದರ್ಶಗಳನ್ನ ಇಟ್ಟುಕೊಂಡು ಬಂದಿರತಕ್ಕಂತ ಬಲಿಷ್ಠ ಪಕ್ಷಗಳು ಈಗಾಗಿದಾವ ಅಷ್ಟ, ನಮ್ಮಿಂದ ಬಲಿಷ್ಠ ಅದನ್ನು ಯಾರು ಮರಿಬಾರ. ಅದಕ್ಕೆ ಬ್ರಾಹ್ಮಣರು ವಿಶೇಷವಾಗಿ ತಳದಿಂದ ಹಿಡಿದು ಯಾವುದೇ ಜಾತಿಗಳು ಅಂಟ ಆಗದೆ ಬರೀ ನಮ್ಮ ಜಾತಿಗೆ ನಾವು ಅಂಟ್ಕೊಂಡಿಲ್ಲ, ಸಾಮ್ಯ ಬದುಕನ್ನ ಇಡೀ ಎಲ್ಲಾ ಸಮಾಜಗಳನ್ನ ಕಟ್ಟುವಂತದ್ರಿಂದ ಹಿಡಿದು ಅದೇ ಇವತ್ತು ರಾಜಕೀಯ. ಎಲ್ಲರನ್ನೂ ಕೂಡ ನಾವು ಬೆಳೆಸುವಂತ ಕಾರ್ಯ ನಾವು ಬ್ರಾಹ್ಮಣ ಸಮಾಜ ಮಾಡ್ತಾ ಇದ್ದೇವೆ. ಅದಕ್ಕ ಈ ರಾಜಕೀಯ ತುಂಬರಾಟ ಕೆಸರಾಟ ಕಾಮನ್. ಆದ್ರೆ ಕೆಲವೊಂದು ಇದ ಹೇಳಿದ ಈಗ ಇಂತ ಒಂದು ಸಾಹಿತ್ಯ ಅರ್ಧಮರ್ಧ ಸಾಹಿತ್ಯಗಳು ಇಂಥದ್ರೊಳಗೆ ಸ್ವಲ್ಪ ಗಾಳಿ ಬೇಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅಂತವ್ರಿಗೆ ನಾವು ಸಾಕಷ್ಟು ಎಲೆಕ್ಷನ್ ಬಂದ ಬುದ್ಧಿ ಕಲಿಸ್ತೀವಿ. ಅಂದ್ರೆ ಇವರು ಸ್ವಾರ್ಥಕ್ಕೋಸ್ಕರ ಕ್ಷಣಿಕ ಸುಖಕ್ಕೋಸ್ಕರ ಕ್ಷಣಿಕ ಲಾಭಕ್ಕೋಸ್ಕರ ಈ ತರ ಈ ಸಮಾಜವನ್ನ ಹೀಯಾಳಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ ತಮ್ಮ ಒಂದು ಬೇಳೆ ಬೇಯಿಸ್ಕೋಸ್ಕರ ಈ ಸಮಾಜವನ್ನ ಒಂದು ನೋವು ಉಂಟು ಮಾಡ್ತಾರಲ್ಲ, ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ ಅದು ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ರಿ. ಸನಾತನ ಧರ್ಮ ಅಂತಂದ್ರೆ ನಮ್ ಹಿಂದೂ ಧರ್ಮ ಅಂತ ಹೇಳಿ, ಸನಾತನ ಧರ್ಮ ಅಂತಂದ್ರೆ ಶಂಕರಾಚಾರ್ಯ 8ನೇ ಶತಮಾನದೊಳಗೆ ಶಂಕರಾಚಾರ್ಯ ಏನ್ ಮಾಡಿದಂದ್ರೆ ಸನಾತನ ಧರ್ಮ ಅಂತ ಹೇಳಿದ್ರು. ಸನಾತನ ಧರ್ಮ ಅಂತಂದ್ರೆ ಬರೇ ಬ್ರಾಹ್ಮಣರು ಇವ್ರು ಅಂತ ಹೇಳಲ್ಲ, ಅಂದ್ರೆ ನಿಮ್ಮ ನಿಮ್ಮ ಧರ್ಮವನ್ನ ನೀವು ಕಾಪಾಡ್ಕೊಳ್ರಿ, ಅಂದಾಗ ಮಾತ್ರ ಸನಾತನ ಧರ್ಮ ಉಳಿತದೆ, ಇಲ್ಲ ಅಂದ್ರೆ ಸನಾತನ ಧರ್ಮ ನಶಿಸೋಗಿ ನಾವೆಲ್ಲ ಬೇರೆ ಇದಾಗ್ಬೇಕಾಗ್ತದೆ ಅಂತ ಹೇಳಿ ಅವ್ರು ಹೇಳಿದ್ರು. ಅವರು ಬ್ರಾಹ್ಮಣರು, ಶಂಕರಾಚಾರ್ಯ ಅಂದ್ರೆ ಬ್ರಾಹ್ಮಣರು, ಆದ್ರೆ ಅವ್ರೇನ್ ಹೇಳಿದ್ರು ಬರೇ ಬ್ರಾಹ್ಮಣರಷ್ಟೇ ಇದಾಗ್ಬಾಡ್ರಿ, ಸನಾತನ ಧರ್ಮ ಉಳಿಸ್ಬಾಡ್ರಿ, ಎಲ್ಲಾರು ನಿಮ್ಮ ನಿಮ್ಮ ಧರ್ಮನ ಕಾಪಾಡ್ಕೊಡಿ ಅಂತ ಹೇಳಿದ್ರು. ಅಂದ್ರೆ ಲಿಂಗಾಯತ್ ಧರ್ಮ ಆಗ್ಲಿ ಮುಸ್ಲಿಂ ಧರ್ಮ ಆಗ್ಲಿ ಆಮೇಲೆ ಹಾ ಎಲ್ಲಾ ಧರ್ಮಕ್ಕೂ ಅವ್ರು ಹೇಳಿದ್ರು. ಅಂದ್ರೆ ಏನಂತ ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಧರ್ಮನ ಕಾಪಾಡ್ಕೊಡ್ರಿ ಅಂದ್ರೆ ನಮ್ಮ ಸನಾತನ ಧರ್ಮ ಉಳಿತದ ಅಂತ ಅವ್ರು ಶಂಕರಾಚಾರ್ಯ ಹೇಳಿದ್ರು. ಇನ್ನೊಂದು ಏನ್ ವಿಷಯ ಅಂತ ಹೇಳಿದ್ರೆ ಹಿರಿಯರು ಹೇಳಿದಂಗ ಇವತ್ತು ಶಂಕರಾಚಾರ್ಯರಿಂದ ಹಿಡಿದು ಕೆಲವೊಬ್ಬರ ಗುರುಗಳು ಹಾಕಿಕೊಟ್ಟಂತ ಮಾರ್ಗದರ್ಶನ ಬರೀ ನಮ್ಮ ಜಾತಿಗೆ ಸೀಮಿತವಾಗಿಲ್ಲ, ತಳಹದಿ ಅಷ್ಟೇ ನಮ್ಮದು, ಆ ತಳಹದಿಯಿಂದ ಬೆಳೆದಿರ್ತಕ್ಕಂತ ಜಾತಿಗಳು ಸಾಕಷ್ಟುಗಳಿದಾವ. ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ ಅವ್ಯಾವೋ ಕೆಲವೊಂದು ಕೆಂಪು ಮಸಡಿ ಇರ್ತಕ್ಕಂತ ಕಮ್ಯುನಿಸ್ಟ್ಗಳು ನಮ್ಮ ಬ್ರಾಹ್ಮಣರ ಬಗ್ಗೆ ಮಾತನಾಡ್ತಾರೋ ವಿನಃ ಇನ್ನು ಯಾರು ಇದ್ರ ಬಗ್ಗೆ ಮಾತನಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ನಮ್ಗೆ ಸಾಕಷ್ಟು ಕಾಳಜಿ ಗೌರವ ಅದ. ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಕಾಳಜಿ ಅದ ನಮಗ. ಅವ್ರು ಯಾರೋ ಅವತ್ತ ನಾವು ಕುತಂತ್ರಿಗಳು ತಾವು ಮಾಡ್ತಕ್ಕಂತ ತಮ್ಮ ಬ್ಯಾಳೆ ಬೇಸ್ಕೊಳ್ಳೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥವ್ರು ಬ್ರಾಹ್ಮಣರ ಬಗ್ಗೆ ಮಾತನಾಡಿದ್ರ ಎಲ್ಲಿಯೂ ಹಾಳಾಗುದಿಲ್ಲ, ದೇಶನೂ ಹಾಳಾಗುದಿಲ್ಲ, ನಾವು ಹಾಳಾಗುದಿಲ್ಲ. ಕಟ್ಟುವಂತ ಕೆಲಸ ನಾವು ಯಾವಾಗಲೂ ಮಾಡ್ತೀವಿ.
ಎದುರೊಟ್ಟಿ ನಿಲ್ಲುವಂತಹ ಸ್ಥಿತಿನೂ ಬರಲಿ, ಎರಡೂ ಮಾಡ್ತೀವಿ. ನಾವೆಲ್ಲವನ್ನು ಕಟ್ಟುವಂತ ಕೆಲಸ ಮಾಡ್ತೀವಿ. ಭಾರತ ದೇಶದಿಂದ ಹಿಡಿದು ರಾಜ್ಯದವರೆಗೂ ನಾವು ಯಾವಾಗಲೂ ಒಗ್ಗಟ್ಟಿನಿಂದ ದೇಶ ಕಟ್ಟುವಂತ ಕೆಲಸ ಯಾವಾಗಲೂ ಮಾಡ್ತೀವಿ. ಒಟ್ಟಾರೆಯಾಗಿ ನಿಮ್ಮ ಮಾತಿನ ಅರ್ಥ ಬ್ರಾಹ್ಮಣ ಸಮಾಜ ಅನ್ನೋದು ಒಂದು ಗಿಡದಲ್ಲಿ ಬೇರಿದ್ದ ಹಾಗೆ. ಯಾಕಂದ್ರೆ ಗಿಡ ಮರ ಆಗಿ ಬೆಳಿಬೇಕು ಅಂತಂದ್ರೆ ಆ ಬೇರು ಅನ್ನೋದು ಬಹಳ ಮುಖ್ಯ. ಆ ಬೇರು ಸ್ಥಾನದಲ್ಲಿ ಬ್ರಾಹ್ಮಣ ಸಮಾಜ ಇದೆ. ಯಾಕಂದ್ರೆ ಬೇರಿಲ್ಲ ಅಂದ್ರೆ ಎಲೆಗಳು ಹುಟ್ಟೋದಿಲ್ಲ, ಟೊಂಗೆ ಹುಟ್ಟಲ್ಲ, ಆ ಚಿಗುರು ಬರೋದಿಲ್ಲ, ಹೂವು ಕಾಯಿ ಹಣ್ಣು ಯಾವೂ ಆಗಲ್ಲ. ಆ ಬೇರು ಮುಖ್ಯ. ಹಾಗೆ ಬ್ರಾಹ್ಮಣ ಸಮಾಜ ಕೂಡ ಈ ಸಮಾಜದಿಂದ ಅನೇಕ ಜಾತಿಗಳು ಹುಟ್ಟಿಕೊಂಡು, ಅನೇಕ ಧರ್ಮಗಳು ಹುಟ್ಟಿಕೊಂಡು, ಅನೇಕ ಸಂಸ್ಕೃತಿಗಳು ಬೆಳೆದು, ಕಾಲ ಬದಲಾದ ಹಾಗೆ ಮನಸ್ಥಿತಿಗಳು ಬದಲಾಗಿ ಬೇರೆ ಬೇರೆ ರೂಪವನ್ನ ಪಡ್ಕೊಳ್ತು. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಬ್ರಾಹ್ಮಣ ಸಮಾಜ. ಇದು ಮಾತ್ರ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ಭಗವದ್ಗೀತೆಯಿಂದ ಹಿಡಿದು ಸಾಕಷ್ಟು ಗ್ರಂಥಗಳನ್ನ, ಸಾಕಷ್ಟು ವೇದ ಉಪನಿಷತ್ತುಗಳನ್ನ ಕೊಟ್ಟಿರುವಂತದ್ದು ಯಾವ್ದಾದ್ರೂ ಸಮಾಜ, ವಿಶೇಷ ಸಮಾಜ ಬ್ರಾಹ್ಮಣ ಸಮಾಜ. ಅದರ ಬಗ್ಗೆ ನಮಗೆ ಬಹಳ ಗೌರವ ಅದ, ಅದರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಒಬ್ಬ ಬ್ರಾಹ್ಮಣ ಅಂತೇಳಿ ಇಲ್ಲ. ಇದು ಚುನಾವಣೆ ಸಮಯದಲ್ಲಿ ನೀವೇ ನಡೆದ್ರಲ್ಲ, ಈ ಕುಚಿತನ ನಡೆಯುವುದೇ ಜಾಸ್ತಿ. ಯಾಕೆಂದ್ರೆ ಒಂದು ಸಮಾಜವನ್ನು ನಾವು ಅವಹೇಳನೆ ಮಾಡಿದ್ರೆ ಇನ್ನೊಂದು ಸಮಾಜದಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ, ನಾವು ಆರ್ತಿ ಕೊಡ್ತೀವಿ ಅಂತ ಮೂರ್ಖತನ ಏನದಲ್ಲ ಅದು ತಪ್ಪು. ಅದಕ್ಕಾಗಿ ಹೈಕಮಾಂಡ್ ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷದವರು ಯಾವುದೇ ಜಾತಿಯನ್ನ ಯಾವುದೇ ಕೋಮವನ್ನು ನಿರ್ಣಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವನನ್ನ ತಕ್ಷಣ ಉಚ್ಚಾರಣೆ ಮಾಡಬೇಕು. ಇಲ್ದಿದ್ರೆ ಆ ಪಕ್ಷಕ್ಕೆ ಹಾನಿ ಅದು. ಯಾಕಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಒಂದು ಜೀಪ್ ಕಲ್ಲಿನ ವಶಕ್ಕೆ, ಕಲ್ಲು ಕೂಡ ಮುಖ್ಯ ಆಗುತ್ತೆ, ಜೀಪ್ ಕಲ್ಲು ಕೂಡ ಮುಖ್ಯ ಆಗುತ್ತೆ. ಅದಕ್ಕೆ ಅದನ್ನ ಅವ್ರು ತಿಳ್ಕೋಬೇಕು. ಎಸ್ ವೀಕ್ಷಕರೇ, ಒಟ್ಟಾರೆಯಾಗಿ ಈ ಮೆಗಾ ಡಿಬೇಟ್ ನಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಹೇಳ್ತಾ ಇರೋದು ಇಷ್ಟೇ. ಬ್ರಾಹ್ಮಣ ಸಮಾಜ ಅನ್ನೋದು ಅನಾದಿ ಕಾಲದಿಂದಲೂ ಕೂಡ ಈ ದೇಶಕ್ಕೆ, ಸಂಸ್ಕೃತಿಗೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದೆ. ಆ ಭದ್ರ ಬುನಾದಿಯ ಮೇಲೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಬದುಕನ್ನ ಕಟ್ಕೊಂಡಿದ್ದಾರೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಕೆಲವು ವ್ಯಕ್ತಿಗಳ ಕುತಂತ್ರ ಬುದ್ಧಿಯಿಂದ, ರಾಜಕೀಯ ನೀತಿಯಿಂದಾಗಿ ಈತ ನಮ್ಮ ಸಮಾಜಕ್ಕೆ ಒಂದು ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ, ನಮ್ಮನ್ನ ದೂಷಿಸ್ತಾ ಇದ್ದಾರೆ, ನಮ್ಮನ್ನ ಹೀಯಾಳ್ತಾ ಇದ್ದಾರೆ, ಇದನ್ನ ಬಲವಾಗಿ ಖಂಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬ್ರಾಹ್ಮಣ ಸಮಾಜ ಅನ್ನೋದು ಸಾಮರಸ್ಯದ ಬದುಕು. ಆ ಸಾಮರಸ್ಯದ ಬದುಕಿನಲ್ಲಿ ಎಲ್ಲ ಜಾತಿಯರು, ಎಲ್ಲ ಧರ್ಮದವರು ಕೂಡ ಒಂದಾಗಬೇಕು, ಕೂಡಿಕೊಂಡು ಜೀವನವನ್ನ ಸಾಗಿಸ್ಬೇಕು, ಸಾಮರಸ್ಯದ ಬದುಕನ್ನ ಕಟ್ಕೊಳ್ಬೇಕು ಅನ್ನೋದು ಬ್ರಾಹ್ಮಣ ಸಮಾಜದ ಒಟ್ಟಾರೆಯಾದಂತ ಒಂದು ಪ್ರತಿವಾದ. ಆ ವಾದದ ಮೇಲೆ ಜೀವನವನ್ನ ಸಾಗಿಸ್ತಾ ಇದೀವಿ. ಈ ತರದ ಘಟನೆಗಳು ಸಮಾಜಕ್ಕೆ ಮಾರಕ ಆಗಿರ್ತವೆ. ಈ ಮಾರಕ ಆದಂತ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಯಾವೊಬ್ಬ ವ್ಯಕ್ತಿಯು ಕೂಡ ಸುಮ್ಮನೆ ಕೂತಿಲ್ಲ. ಆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು, ಅವನು ಕ್ಷಮೆ ಯಾಚಿಸಬೇಕು ಇಡೀ ಸಮಾಜವನ್ನ ಅಂತ ಹೇಳಿ ಇಡೀ ಬ್ರಾಹ್ಮಣ ಸಮಾಜ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋದೇ ಈ ಬ್ರಾಹ್ಮಣ ಸಮಾಜದ ಒಟ್ಟಾರೆಯಾಗಿ ಆದಂತ ಆಶಯ. ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ್ಲೂ ಕೂಡ ಯಾವಾಗ್ಲೂ ಕೂಡ ನಾವು ಕಲಿಸಿದೀವಿ, ಅವ್ರಿಗೆ ತಪ್ಪು ಮಾಡಿದಾಗ ಶಿಕ್ಷೆನು ಕೊಟ್ಟಿದೀವಿ ಅನ್ನೋ ಮಾತನ್ನ ಈ ವ್ಯಕ್ತಿಗಳು ಹೇಳಿದ್ದಾರೆ. ಒಟ್ಟಾರೆ ಈ ತರ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋದು ಒಟ್ಟಾರೆಯಾಗಿ ಆಶಯ. ಈ ಒಂದು ಮೆಗಾ ಡಿಬೇಟ್ ನಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿ ಕಲಿಬೇಕಾಗಿತ್ತು ಬಹಳಷ್ಟಿದೆ. ಯಾಕಂದ್ರೆ ಚುನಾವಣೆ ಸಮೀಪಿಸುತ್ತಿದ್ದಂಗೆ ಜಾತಿ ಜಾತಿಯ ಮೇಲೆ, ಧರ್ಮ ಧರ್ಮದ ಮೇಲೆ ಮಾತು ಕಟ್ಟುವಂತದ್ದು, ಅವ್ರನ್ನ ಎತ್ತಿ ಕೂಡಿಸುವಂತದ್ದು ಇದೆಯಲ್ಲ, ಇದು ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮವನ್ನ ಕೂಡ ಅದು ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನ ಕೂಡ ಈ ವ್ಯಕ್ತಿಗಳು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮೆಗಾ ಡಿಬೇಟ್ ನಲ್ಲಿ ಅನೇಕ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದೀವಿ. ಸರ್, ನೀವು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ NKSTV4 ವಾಹಿನಿ ಕೂಡ ಧನ್ಯವಾದಗಳನ್ನ ಹೇಳ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರಗಳು. ಇದಿಷ್ಟು ಈ ಕ್ಷಣದ ಮೆಗಾ ಡಿಬೇಟ್ ಬ್ರಾಹ್ಮಣ A2 ಎದುರೇಟು. ಮುಂದಿನ ಮೆಗಾ ಡಿಬೇಟ್ ನಲ್ಲಿ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKSTV4, ಇದು ನಿರಂತರ ಕಾರ್ಯಪಡೆ.